ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಚಿಕನ್ ಡ್ರೈ ಫ್ರೈ ಅಂತಲೇ ಹೇಳ್ಬೋದು. ಈಸಿಯಾಗಿ, ಸಿಂಪಲ್ಲಾಗಿ, ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಇದನ್ನು ಸೂಪರ್ ಟೇಸ್ಟಿಯಾಗಿ, ಸ್ಪೈಸಿಯಾಗಿ ಹೆಂಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆಲ್ಲ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ, ಮೊದಲು ನೀವು ವಿಡಿಯೋ ನೋಡ್ಬೋದು ಫ್ರೆಂಡ್ಸ್. ಬನ್ನಿ, ಹಾಗಿದ್ರೆ ನೋಡ್ಕೊಂಬರೋಣ. ಇವಾಗ ನೋಡಿರಿ, ನಾನು 1/4 kg ಅಂದರೆ 1/4 kg ಚಿಕನ್ ತೊಗೊಂಡೇನಿ ರೀ. ನೋಡಿರಿ ಎಷ್ಟು ಫ್ರೆಶ್ ಐತಿ. ಇದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡೀನಿ. ಇವಾಗ ಒಂದು ಬಾಳ್ಗಿ ಇಟ್ಕೊಂಡೇನಿ ರೀ, ಕಾಯಕ್ಕೆ ಇಟ್ಕೊಂಡೇನಿ. ಎಣ್ಣೆ ಹಾಕಿನ ಒಂದು 4 tbsp ಎಣ್ಣೆ ಹಾಕ್ಕೊಂಡೇನಿ. ಇದಕ್ಕೆ ಹಾಕ್ಕೊಂಡಾದಮೇಲೆ ಇವಾಗ ತೊಳೆದಿಟ್ಕೊಂಡಿದ್ವಲ್ಲ ರೀ ಚಿಕನ್ನು, ಅದನ್ನು ಕೂಡ ಸ್ಲೋ ಆಗಿ ಎಣ್ಣೆಯೊಳಗೆ ಹಾಕ್ಕೋಬೇಕು. ನೋಡಿರಿ ಸ್ಲೋ ಆಗಿ ಹಾಕೋರಿ, ಭಾಳ ಎಣ್ಣೆ ಕಾಯಿಸಿ ಹಾಕ್ಕೋಬೇಡ್ರಿ. ಎಣ್ಣೆ ಕಾಯಿಸಿ ಮತ್ತು ಏನಂದರೆ ಗ್ಯಾಸ್ ಫುಲ್ ಸ್ಲೋ ಇಟ್ಕೊಂಡು ಆಮೇಲೆ ಈ ಚಿಕನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ನೋಡಿರಿ ಫ್ರೆಂಡ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಚಿಕನ್ನು ನಿಜವಾಗ್ಲೂ ತುಂಬ ಫ್ರೆಶ್ ಆಗಿದೆ. ನೋಡಿರಿ ಇವಾಗ ಎಣ್ಣೆಯೊಳಗೆ ಹಾಕ್ಕೊಂಡ ತಕ್ಷಣ ಇದನ್ನು ಚಲೋ ಹೊತ್ತಂಗೆ ಒಂದ್ಸಲ ಕೈ ಆಡಿಸ್ಕೋಬೇಕು. ನೋಡಿರಿ ನೋಡ್ತಾ ಇರ್ಬೋದು, ನೋಡಿದರೆ ಗೊತ್ತಾಗುತ್ತಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಫ್ರೆಶ್ ಆಗಿ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದು. ಇವಾಗ ನೋಡಿರಿ ಎಲ್ಲನೂ ಈ ಥರ ಕೈ ಆಡಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಈಸಿ ಮೆಥಡ್ ಫ್ರೆಂಡ್ಸ್ ಇದು. ಭಾಳ ಇವಾಗ ಬೇಜಾರಾಗಿರ್ತೈತ್ರಿ ನಮಗೆ ನಾನ್ ವೆಜ್ ಮಾಡ್ಕೊಳಕ್ಕೆ, ಮತ್ತು ಮಸಾಲೆ ತಿನ್ನೋಕ್ಕೂ ಬೇಜಾರಾಗಿರ್ತೈತಿ. ಅಂಥ ಟೈಮ್ನಾಗ ಈ ಥರ ಒಂದು ರೆಸಿಪಿ ಮಾಡ್ಕೊರಿ, ತುಂಬ ತುಂಬ ಅಂದರೆ ತುಂಬ ಈಸಿ. ಒಂದು ಏನಿಲ್ಲ ಅಂದರೂ ಒಂದು 15-20 ನಿಮಿಷದೊಳಗೆ ಇದು ಚಿಕನ್ ಫ್ರೈ ರೆಡಿ ಆಗಿಬಿಡ್ತೈತ್ರಿ. ಇವಾಗ ನೋಡಿರಿ ಇದಕ್ಕೆ ಉಪ್ಪು ಹಾಕೋಬೇಕು. ಉಪ್ಪು ಹಾಕೋರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ಇದು ಚಿಕನ್ನಿಗೆ ಆಲ್ಮೋಸ್ಟ್ ಉಪ್ಪು ಖಾರ ಜಾಸ್ತಿ ಇದ್ರೆ ಚಲೋ, ಉಪ್ಪು ಕಡಿಮೆ ಆಗಿಬಿಟ್ರೆ ಚಿಕನ್ ಒಟ್ಟು ಚಲೋ ಅನ್ಸಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕೋರಿ ಫ್ರೆಂಡ್ಸ್, ಪರವಾಗಿಲ್ಲ. ಅದ್ರಾಗ ಬರೀ ಫ್ರೈ ಅಲ್ರಿ, ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋರಿ. ಮತ್ತೊಂದು ಸ್ವಲ್ಪ ಈಗ ಅರಿಶಿನ ಪುಡಿ ಹಾಕೊಳಗತ್ತೀನಿ. ಹಾಕ್ಕೊಂಡಿದ್ದನ್ನ ನೋಡಿರಿ ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡು ಇವಾಗ ಇದನ್ನು ಏನಿಲ್ಲ ಅಂದರೂ ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಳ ಮುಚ್ಚಿಡ್ಬೇಕು ರೀ. ಇದು ಕರೆಕ್ಟಾಗಿ ಬೆಂದಿದೋ ಇಲ್ಲೋ ಅಂಥೇಳಿ ನಿಮ್ಗೆ ಹೆಂಗೆ ತಿಳ್ಕೊಬೇಕಂತ ಅದನ್ನು ಕೂಡ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಮುಚ್ಚಳ ಮುಚ್ಚಿ ಇವಾಗ ಸ್ವಲ್ಪ ಹೊತ್ತು ಇಟ್ಕೊಂಡೇನಿ ರೀ, ಒಂದು 10 ನಿಮಿಷ. ನೋಡಿರಿ ಇಲ್ಲೇ ಇವಾಗ ಉಪ್ಪೆಲ್ಲ ಹಾಕಿದ್ವಲ್ಲ ರೀ, ಉಪ್ಪೆಲ್ಲ ನೀರು ಬಿಟ್ಕೊಂಡು ಮತ್ತು ಚಿಕನ್ನು ಫುಲ್ ನೀರು ಬಿಡ್ತೈತಿ. ನೋಡ್ತಾ ಇರ್ಬೋದು ಎಷ್ಟು ನೀರು ಬಿಟ್ಟೈತೆ ಅಂಥೇಳಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಕುದಿಸ್ಬೇಕ್ರಿ. ಇವಾಗ ಇದು ನೀರೆಲ್ಲ ಬಿಟ್ಟೈತಲ್ರಿ, ಇದು ಫುಲ್ಲು ನೀರೆಲ್ಲ ಹೋಗಿ ನಾವು ಮೊದಲು ಎಷ್ಟು ಎಣ್ಣೆ ಹಾಕಿದ್ವಲ್ಲ ರೀ ಅಷ್ಟು ಎಣ್ಣೆನೂ ಇರಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕ್ರಿ. ಅಂದ್ರೆ ಪರ್ಫೆಕ್ಟಾಗಿ ಚಿಕನ್ನ ಫ್ರೈ ಆಗೈತಿ ಅಂತ ತಿಳ್ಕೊಬೇಕು. ನಾವಿವಾಗ ಮುಟ್ಟಿ ನೋಡೋದ ಬೇಡ ಚಿಕನ್ ಕುದ್ದೈತೋ ಇಲ್ಲೋ ಅಂಥೇಳಿ. ಆ ಥರ ನಾವು ತಿಳ್ಕೊಂಬಿಟ್ರೆ ಚಿಕನ್ ಪರ್ಫೆಕ್ಟಾಗಿ ಬೆಂದಿದೆ ಅಂತಲೇ ತಿಳ್ಕೊಬೇಕು. ನೋಡಿರಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ನೋಡಿರಿ ಇದರೊಳಗಿನ ನೀರೆಲ್ಲ ಹೋಗಿ ನಾವು ಮೊದಲು ಎಷ್ಟೇ ಎಣ್ಣೆ ಹಾಕಿದ್ವಲ್ಲ ರೀ ಅಷ್ಟೇ ಎಣ್ಣೆ ಇದೆ. ಇಲ್ಲಿವರೆಗೂ ನಾವು ಪರ್ಫೆಕ್ಟ್ ಚಿಕನ್ ಹೆಂಗೆ ಬೇಯಿಸ್ಕೊಳ್ಳೋದು ಅಂಥೇಳಿ ನಾನು ನಿಮಗೆಲ್ಲ ಇವತ್ತು ತೋರಿಸ್ಕೊಟ್ಟೆ. ನೋಡಿರಿ ನೋಡ್ತಾ ಇರ್ಬೋದು ನೀವು ಚಲೋ ಹೊತ್ತಂಗೆ ಕುದ್ದೈತ್ರಿ. ಈಗ ಭಾಳ ಚಲೋ ಫುಲ್ ಫ್ರೈ ಆಗೈತಿ. ಇವಾಗ ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿರಿ ಫುಲ್ ಎಣ್ಣೆ ಬಿಟ್ಕೊಂಡು ಚಿಕನ್ ಎಲ್ಲ ಸೂಪರ್ ಅಂದರೆ ಸೂಪರಾಗಿ ಬೆಂದೈತ್ರಿ. ನೋಡಿರಿ ಭಾಳ ಅಂದರೆ ಭಾಳ ಕಡಿಮೆ ಸಮಯದಾಗ ಒಂದು ಟೇಸ್ಟಿಯಾಗಿರೋ, ಸಿಂಪಲ್ ಅಂದರೆ ಸಿಂಪಲ್, ಭಾಳ ಕಡಿಮೆ ಟೈಮ್ ಒಳಗೆ ಮಾಡ್ಕೋಬೋದು ಇದನ್ನು. ಇವಾಗ ಏನು ಮಾಡಬೇಕಂದ್ರೆ ಫುಲ್ ಬೆಂದಾದಮೇಲೆ ಫುಲ್ ಲೋ ಫ್ಲೇಮ್ ಇಟ್ಕೋಬೇಕ್ರಿ. ಸ್ವಲ್ಪನೂ ಜೋರು ಇಡಬಾರ್ದ್ರಿ, ಫುಲ್ ಅಂದರೆ ಫುಲ್ ಲೋ ಫ್ಲೇಮ್ನಾಗ ಇಟ್ಕೊಂಡು ಇವಾಗ ಇದಕ್ಕೆ ಖಾರದ ಪುಡಿ ಹಾಕಬೇಕು. ಇಲ್ಲಂದ್ರೆ ಎಣ್ಣೆ ಒಳಗೆ ಫುಲ್ ಹೊತ್ತಿದಂಗೆ ಆಗಿಬಿಡ್ತೈತ್ರಿ. ಇಲ್ಲ ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಇವಾಗ ಒಂದು 3-4 ಚಮಚದಷ್ಟು ನಾನು ಖಾರದ ಪುಡಿನೂ ಹಾಕ್ಕೊಳಕತ್ತೀನಿ ರೀ. ಉಪ್ಪು ಹಾಕ್ಕೊಂಡಿದ್ವಲ್ಲ ರೀ, ಹಂಗಾಗಿ ನಾನು ಇಲ್ಲಿ ಮತ್ತೆ ಹಾಕಿಲ್ಲ. ಇವಾಗ ನೋಡಿರಿ ಚಿಕನ್ ಮಸಾಲ ಯಾವುದಾದ್ರೂ ಯೂಸ್ ಮಾಡ್ಬೋದು, ನಮ್ಮ ಮನೆಯೊಳಗೆ ಇದು ಇತ್ತು ಹಾಗಾಗಿ ನಾನು ಇದನ್ನ ಹಾಕ್ಕೊಳತ್ತೀನಿ. ಚಿಕನ್ ಮಸಾಲ
ಪೌಡರ್ ಯಾವುದಾದ್ರೂ ಯೂಸ್ ಮಾಡಿರಿ. ಭಾಳ ಬ್ರ್ಯಾಂಡ್ ಸಿಗ್ತಾವೆ ಚಿಕನ್ ಮಸಾಲದ್ದು, ಯಾವುದಾದ್ರೂ ಯೂಸ್ ಮಾಡಬೇಕು. ಬಟ್ ಈ ಥರ ನಾವು ಚಿಕನ್ ಮಸಾಲನೇ ಯೂಸ್ ಮಾಡಬೇಕ್ರಿ, ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡ್ರಿ. ಇವಾಗ ಇದನ್ನು ಚಲೋತ್ನಂಗೆ ಒಂದ್ಸಲ ಕೈ ಆಡಿಸ್ಕೋಬೇಕು. ನೋಡ್ತಾ ಇರ್ಬೋದು ರೀ ಎಷ್ಟು ಮಸ್ತಾಗೈತಿ, ಕಲರ್ಫುಲ್ಲಾಗಿ ತುಂಬ ಟೇಸ್ಟ್ ಆಗುತ್ತೆ. ಇಲ್ಲಾಂದರೆ ಕೆಳಗೆ ಎಲ್ಲ ಹೊತ್ತಿ ಬಿಡ್ತೈತ್ರಿ ಖಾರ, ಹಂಗಾಗಿ ಫುಲ್ ಲೋ ಫ್ಲೇಮ್ ಅಥವಾ ಆಫ್ ಮಾಡಿದರೂ ಪರವಾಗಿಲ್ಲ. ಆಮೇಲೆ ಕಲಸಿ ಇನ್ನೊಂದ್ಸಲ ಇದನ್ನ ಕೈ ಆಡಿಸ್ಕೋಬೇಕು. ನೆಕ್ಸ್ಟ್ ಇವಾಗ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಹಾಕ್ಕೊಳಕತ್ತೀನಿ ರೀ. ವಾವ್, ಸೂಪರ್ ಟೇಸ್ಟಿಯಾಗಿರೋ ಚಿಕನ್ ಡ್ರೈ ಫ್ರೈ ಅಂತಲೇ ಹೇಳ್ಬೋದು. ಇವಾಗ ನೋಡಿರಿ ತುಂಬ ಬೇಜಾರಾಗಿರ್ತೈತಿ ಅಂಥ ಟೈಮ್ನಾಗ ಈ ಥರ ಸಿಂಪಲ್ಲಾಗಿ ಆರಾಮಾಗಿ ನಾವು ಚಿಕನ್ ಫ್ರೈನ ಮಾಡ್ಕೋಬೋದು. ಆಮೇಲೆ ಈಗ ಬಿಸಿ ಬಿಸಿ ಅನ್ನ ಬ್ಯಾಳಿ ಸಾರು ಮಾಡಿರ್ತೀವಿ ಅಲ್ರಿ, ಅದ್ರ ಜೊತೆ ಇದನ್ನು ಬಾಡಿಸ್ಕೊಳಕ್ಕೆ ನೆಂಚ್ಕೊಳಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬಿಸಿ ಬಿಸಿ ಚಪಾತಿ ಜೊತೆನೂ ಭಾಳ ಅಂದ್ರೆ ಭಾಳ ಮಸ್ತಾಗುತ್ತೆ ರೀ. ಅದೂ ಇಲ್ಲ ಅಂತ ಹೇಳಿದ್ರೆ ನಾವು ಅನ್ನದ ಜೊತೆ, ಬರೀ ಅನ್ನದ ಜೊತೆ ಇದ್ರದ್ದು ಎಣ್ಣೆ ಹಾಕ್ಕೊಂಡು ಕಲಸ್ಕೊಂಡು ತಿಂದ್ರೆ ಸೂಪರ್ ಅಂದರೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ನೋಡ್ರಿ ಬಿಸಿ ಬಿಸಿಯಾದ ಸ್ಪೈಸಿ ಟೇಸ್ಟಿ, ತುಂಬ ಅಂದರೆ ತುಂಬ ಈಸಿ ಮೆಥಡ್ ಒಳಗೆ ನಾನು ಚಿಕನ್ ಡ್ರೈ ಫ್ರೈನ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ಇವತ್ತು ತೋರಿಸ್ಕೊಟ್ಟಿನಿ. ನೀವು ಕೂಡ ಮನೆಯಾಗೆ ಮಾಡ್ಕೊರಿ, ಮತ್ತು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋ ತಿಳಿಸೋದನ್ನು ಮರಿಬೇಡ್ರಿ. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.